एक्सरसाइज 1.2 थर्ड मेन नोड़ फस्ट मेन मत से मेन वेरी इजी ना सिमिलर प्रॉब्लम्स आगे मादी सेकेंड मेन नोड़ सॉरी थर्ड मेन नोड़ ऐन को अरे 5 को मिसिंग बॉक्सेस हाकियारे मत 9 1/2 अंत को ना कंडिड़े मिसिंग बॉक्सेसल नंबर्स हाक्रे अरिथमेटिक प्रोग्रेशन आगते अंत सो फस्ट आफ् आल मिक्स्ड फ्रैक्शन्स बेसिक कॉन्सेप्ट मुंचे कल्ती हेग कन्वर्ट इंप्रॉपर फ्रैक्शन 9 1/2 अंत को 9 × 2 प्लस 1 डिवाइडेड बाय 2 ಮಾಡಬೇಕು ನೋಡ್ಕೊಳ್ಳಿ ಇದು ಇಂಟು ದಿಸ್ 9 × 2 ಪ್ಲಸ್ ನ್ಯೂಮರೇಟರ್ ಡಿವೈಡೆಡ್ ಬೈ 2 ಸೊ ಏನು ಸಿಗುತ್ತೆ 18 ಪ್ಲಸ್ 1 ಬೈ 2 ವಿಚ್ ಇಸ್ ನಥಿಂಗ್ ಬಟ್ 19 ಬೈ 2 ಸೊ ನಮಗೆ ಏನಾಗಿದೆ 5 ಡ್ಯಾಶ್ ಡ್ಯಾಶ್ 19 ಬೈ 2 हे कंडिडिबेको नमग आगले गोत्तो अरिथमेटिक प्रोग्रेशन यावागलू फर्स्ट टर्म ए अंत लास्ट टर्म एनायतो ए एन अंत एन एष्टु नंबर आफ् टर्म्स इद फर्स्ट टर्म सेकेंड टर्म थर्ड टर्म फोर्थ टर्म सो नंबर आफ् टर्म्स एनायतो एन इज इक्वल टू 4 इष्टेल्ल इद्दाग नावु हेंग कंडिडिबहुदु नम फार्मुला एनु ए एन इक्वल्स ए प्लस एन माइनस 1 इंटू डि ಇದು ಗೊತ್ತು ಇದು ಗೊತ್ತು ಇದು ಗೊತ್ತು ಸೊ ಇದನ್ನು ಕಂಡುಹಿಡಿಬೋದು ಲೀನಿಯರ್ ಇಕ್ವೇಷನ್ ಇನ್ ಒನ್ ವೇರಿಯಬಲ್ ಸೊ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ 19/2 ಇಸ್ ಈಕ್ವಲ್ ಟು ಏನು 5 ಪ್ಲಸ್ ಎನ್ ಮೈನಸ್ 1 ಸೊ 4 − 1 ಇಂಟು ಡಿ ನಾವು ಡಿ ಕಂಡುಹಿಡಿದ್ರೆ ಅವಾಗ ನೆಕ್ಸ್ಟ್ ಟರ್ಮ್ ಹೇಗೆ ಸಿಗುತ್ತೆ ಇದ್ರ ಜೊತೆ ಡಿ ಆ್ಯಡ್ ಮಾಡಿದ್ರೆ ಇದು ಸಿಗುತ್ತೆ ಇದ್ರ ಜೊತೆ ಡಿ ಆ್ಯಡ್ ಮಾಡಿದ್ರೆ ಇದು ಸಿಗುತ್ತೆ ಸೊ ಅದಕ್ಕೆ ನಾವು ಡಿ ಕಂಡುಹಿಡಿತಾ ಇದ್ದೀವಿ ಸೊ ಇದನ್ನ ಇವಾಗ ಸಾಲ್ವ್ ಮಾಡೋಣ 19/2 ಮೈನಸ್ 5 ಇಸ್ ಈಕ್ವಲ್ ಟು 4 − 1 ಏನು 3 ಇಂಟು ಡಿ 19/2 ಮೈನಸ್ 5 ಹೇಗೆ ಮಾಡೋದು ದಿಸ್ ಇಂಪ್ಲೈಸ್ ದಟ್ 19/2 ಮೈನಸ್ 5 ಇಂಟು 2 ಇದೇನು 5/1 ಅಂತ ಅನ್ಕೊಳ್ಬೋದು ರೈಟ್ ಸೊ ಹೇಗೆ ಬರಿಬೋದು ಇದನ್ನ ಮೈನಸ್ 5 × 2/1 × 2 ನಾನು ನೆಕ್ಸ್ಟ್ ಟೈಮ್ ಇದಾಗ ಮತ್ತೆ ಸೊ ಹಿಂಗೆ ಸ್ಟೆಪ್ಸ್ ಎಲ್ಲ ಬರೆಯಲ್ಲ ಸೊ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಸೊ ಏನಾಗುತ್ತೆ ಇಲ್ಲಿ ನಮಗೆ ಇವಾಗ 19/2 ಮೈನಸ್ 10/2 ಇಸ್ ಈಕ್ವಲ್ ಟು 3D ದಿಸ್ ಇಂಪ್ಲೈಸ್ ದಟ್ 19 − 10 ಏನು 9 ಸೊ 9/2 ಈಕ್ವಲ್ಸ್ 3D ಹೇಗೆ ಟ್ರಾನ್ಸ್ಪೋಸ್ ಮಾಡೋದು ಇದು ಕೆಳಗೆ ಹೋಗುತ್ತೆ ಸೊ ಡಿ ಇಸ್ ಈಕ್ವಲ್ ಟು 9/2 × 1/3 ಅಂತ ಬರ್ಕೊಳ್ಬೋದು ಸೊ ಏನಾಗುತ್ತೆ 3 × 1 3 × 3 ಇದೇನಾಗುತ್ತೆ 3/2 ಸೊ ಡಿ ಇಸ್ ಈಕ್ವಲ್ ಟು 3/2 ಇವಾಗ ನಾವು ಹೇಗೆ ಇದನ್ನು ಕಂಡುಹಿಡಿಬೇಕು 5 + 3/2 ಮಾಡಿದ್ರೆ ನೆಕ್ಸ್ಟ್ ಟರ್ಮ್ ಸಿಗುತ್ತೆ ಸೊ ಅದನ್ನ ನಾನು ಇಲ್ಲಿ ಸೈಡ್ ಅಲ್ಲಿ ಮಾಡ್ತೀನಿ 5 + 3/2 ಈಸಿ ಕ್ಯಾಲ್ಕುಲೇಷನ್ ಮಾಡಕ್ ಬೇಕಾದ್ರೆ 3/2 ನ 1.5 ಅಂತ ತಗೊಳ್ಬಹುದು ಸೊ 5 + 1.5 ಏನಾಗುತ್ತೆ 6.5 ಆಗುತ್ತೆ ಸೊ ಇದರ ನಾನು ಡೈರೆಕ್ಟ್ ಆಗಿ 6.5 ಅಂತ ಬರಿಬಹುದು ಆದ್ರೆ ಫ್ರಾಕ್ಷನ್ ಜೊತೆ ಆಡ್ ಮಾಡಿದ್ರೆ ಏನಾಗುತ್ತೆ 10 + 3/2 ಸೊ ಇದೇನಾಗುತ್ತೆ 13/2 ಸೊ ನಾನು ಇಲ್ಲಿ 13/2 ಬರಿಬಹುದು ಅಥವಾ 6.5 ಬರಿಬಹುದು ಸೇಮ್ ವೇ 6.5 1.5 ಆಡ್ ಮಾಡಿದ್ರೆ ಏನಾಗುತ್ತೆ 7.58 ಇವಾಗ ನೆಕ್ಸ್ಟ್ ಪ್ರಾಬ್ಲಮ್ ವೆರಿ ಸಿಮಿಲರ್ ಬಟ್ ಏನಾಗಿದೆ ಇಲ್ಲಿ ಅಂದ್ರೆ ಇಲ್ಲಿ ನಮಗೆ ಆಗ್ಲೇ ಫಸ್ಟ್ ಟರ್ಮ್ ಗೊತ್ತಿತ್ತು ಇಲ್ಲಿ ನಮಗೆ ಫಸ್ಟ್ ಟರ್ಮ್ ಗೊತ್ತಿಲ್ಲ ಸೊ ಒನ್ ಸ್ಮಾಲ್ ಟ್ರಿಕ್ ತರ ಯೂಸ್ ಮಾಡಬಹುದು ನಾಲ್ಕು ಇಟ್ಕೊಳ್ಳಿ ಇಂಪಾರ್ಟೆಂಟ್ ಏನ್ ಮಾಡೋಣ ಅಂದ್ರೆ ನಮಗೆ ಎ ಗೊತ್ತಿಲ್ಲ ಈ ನಂಬರ್ ಗೊತ್ತು ನಮಗೆ ಸೊ ನಾವು ಏನ್ ಮಾಡೋಣ ಇಷ್ಟೇ ಕನ್ಸಿಡರ್ ಮಾಡೋಣ ಈಗ ಯಾಕೆ ಹಂಗೆ ಇದು ಒಂದು ಎ ಪಿ ಆಗತ್ತೆ ಫಸ್ಟ್ ಟರ್ಮ್ ಇಲ್ದೇನು ಒಂದು ಎ ಪಿ ಆಗತ್ತೆ ಯಾಕಂದ್ರೆ ಇದ್ರದ್ದು ಎಲ್ಲದ್ರದ್ದು ಕಾಮನ್ ಡಿಫ್ರೆನ್ಸ್ ಸೇಮ್ ಇದೆ ಸೊ ನಾವ್ ಏನ್ ಮಾಡೋಣ ಇಲ್ಲಿ ಫಸ್ಟ್ ಇಷ್ಟನ್ನೇ ಸಾಲ್ವ್ ಮಾಡೋಣ ಇಷ್ಟನ್ನೇ ಸಾಲ್ವ್ ಮಾಡ್ಬೇಕು ಅಂದ್ರೆ ಏನು ಎ ಇಸ್ ಈಕ್ವಲ್ ಟು 38 an ಇಸ್ ಈಕ್ವಲ್ ಟು −22 ನಂಬರ್ ಆಫ್ ಟರ್ಮ್ಸ್ ಎಷ್ಟು ವೆರಿ ಕೇರ್ಫುಲಿ ರಿಮೆಂಬರ್ ನಾವು ಇಷ್ಟೇ ಟರ್ಮ್ಸ್ ಕನ್ಸಿಡರ್ ಮಾಡ್ತಾ ಇದೀವಿ ಸೊ 1 2 3 4 5 ಎನ್ ಇಸ್ ಈಕ್ವಲ್ ಟು 5 ಸೊ ನೆಕ್ಸ್ಟ್ ಏನ್ ಮಾಡೋಣ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡೋಣ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಡಿಗೆ ಸಾಲ್ವ್ ಮಾಡೋಣ ಸೊ ಏನಾಗುತ್ತೆ ಇಲ್ಲಿ −22 ಇಸ್ ಈಕ್ವಲ್ ಟು 38 ಪ್ಲಸ್ ಎನ್ ಮೈನಸ್ 1 5 − 1 ಇಂಟು ಡಿ ಇದನ್ನ ಸಾಲ್ವ್ ಮಾಡ್ಬೇಕೀಗ ಸೊ −22 −38
is equal to 4d. Minus 32 minus 22 minus 38 ಎಷ್ಟು ಆಗುತ್ತೆ? So minus 22 minus 38 ಎಷ್ಟು ಆಗುತ್ತೆ? 0 1 6 minus 60 ಆಗುತ್ತೆ. So minus 60 is equal to 4d. D is equal to minus 60 divided by 4. ಇದು ಎಷ್ಟು ಆಗುತ್ತೆ? 4 1s are 4 15s are. So it's 15. ಏನು ಗೊತ್ತಾಯ್ತು ನಮಗೆ ಇವಾಗ? D is equal to 15 ಅಂತ ಗೊತ್ತಾಯ್ತು. ಈ ಟರ್ಮ್ ಕಂಡು ಹಿಡಿಯಕ್ಕೆ ಏನ್ ಮಾಡಬೇಕು? 38 ಸೊ ಇದು ಮೈನಸ್ 15 ಆಗತ್ತೆ. ಸಾರಿ ಸೊ ಮೈನಸ್ 15 ಆಯ್ತು. ಸೊ 38 ಮೈನಸ್ 15 ಮಾಡಿದ್ರೆ ನೆಕ್ಸ್ಟ್ ಟರ್ಮ್ ಸಿಗುತ್ತೆ. ಈ ಟರ್ಮ್ ಮೈನಸ್ 15 ಮಾಡಿದ್ರೆ ನೆಕ್ಸ್ಟ್ ಟರ್ಮ್ ಸಿಗುತ್ತೆ ಅಂಡ್ ಸೋ ಆನ್. ಸೊ 38 ಮೈನಸ್ 15 ಮಾಡಬೇಕು. ಇದು ಎಷ್ಟಾಗತ್ತೆ? ಮೈನಸ್ 15 ಮಾಡಿದಾಗ 8 ಮೈನಸ್ 5 3, 3 ಮೈನಸ್ 1 2. ಸೊ ಇಲ್ಲಿ 23 ಆಗುತ್ತೆ. ಸೊ 38 23 ಮತ್ತೆ ಮೈನಸ್ 15 ಮಾಡೋಣ. ಇದು 13 ಆಗತ್ತೆ, ಇದು 8 ಆಗತ್ತೆ, ಇಲ್ಲಿ 1 ಇಲ್ಲಿ 0. ಸೊ 8 ಆಯಿತು. ಇನ್ನೂ ಒಂದು ಬಾಕ್ಸ್ ಕೊಟ್ಟಿದ್ದಾರೆ. ಸೊ ಏನು ಮಾಡಬೇಕು? 8 ಮೈನಸ್ 15. ಸೊ 8 ಮೈನಸ್ 15 ಹೇಗೆ ಮಾಡಬೇಕು? 15 ಮೈನಸ್ 8 ಮಾಡ್ಬಿಟ್ಟು ಮೈನಸ್ ಸೈನ್ ಹಾಕ್ಬೋದು. ಸೊ ಮೈನಸ್ 7 ಆಯಿತು ಆ್ಯಂಡ್ ಮೈನಸ್ 22 ಆಗಲೇ ಗೊತ್ತು. ಬಟ್ ಪ್ರಾಬ್ಲಮ್ ಮುಗೀತಾ ಇಲ್ಲ, ಯಾಕಂದರೆ ಇದನ್ನು ಉಳ್ಕೊಂಡಿದೆ. ಇದನ್ನು ಇವಾಗ ಹೇಗೆ ಕಂಡುಹಿಡಿಬೇಕು ನಾವು? ಸ್ವಲ್ಪ ಟ್ರಿಕ್ ಇದೆ, ಬಟ್ ನೀವೇ ಯೋಚನೆ ಮಾಡ್ಬಿಟ್ಟು ಮಾಡ್ಬೋದು. ಸೊ ನಮಗೆ ಡ್ಯಾಶ್ 38 ಓಕೆ ಇಲ್ಲಾಗಲೇ ಇದೆ, ನಮಗೆ ಹಿಂಗಿದೆ. ಸೊ ಎಲ್ಲ ಟರ್ಮ್ಸು ಗೊತ್ತು, ಎ ಮಾತ್ರ ಕಂಡುಹಿಡಿಬೇಕು. ಬೇಕಾದ್ರೆ ಈ ಒನ್ ಟರ್ಮ್ ತೊಗೊಂಡ್ಬಿಟ್ಟು ನೀವು ಡೈರೆಕ್ಟ್ ಆಗಿ ಸಾಲ್ವ್ ಮಾಡ್ಬೋದು, ಅಥವಾ ಫಾರ್ಮುಲಾಲ್ಲಿ ಮತ್ತೆ ಸಬ್ಸ್ಟಿಟ್ಯೂಟ್ ಮಾಡ್ಬೋದು, ಯಾಕಂದ್ರೆ ಬಾಕಿ ಎಲ್ಲ ಟರ್ಮ್ ಗೊತ್ತಿದೆ. ಸೊ ಫಾರ್ಮುಲಾಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಮೈನಸ್ 22 ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಇವಾಗ ಎನ್ ಏನಾಯ್ತು? 1 2 3 4 5 6. ಸೊ 6 ಮೈನಸ್ 1 ಇಂಟು ಡಿ ನಮಗೆ ಆಗಲೇ ಗೊತ್ತು ಮೈನಸ್ 15 ಅಂತ. ಸೊ ಮೈನಸ್ 22 ಈಸ್ ಈಕ್ವಲ್ ಟು ಎ ಪ್ಲಸ್ 6 ಮೈನಸ್ 1 ಎಷ್ಟು? 5 ಇಂಟು ಮೈನಸ್ 15. ಸೊ ಮೈನಸ್ 22 ಈಸ್ ಈಕ್ವಲ್ ಟು ಎ ಎ ಮೈನಸ್ ಆಗತ್ತೆ ಈಗ ಮೈನಸ್ 15 ಇಂಟು 5 ಮೈನಸ್ 75. ಸೊ ಎ ಏನಾಗತ್ತೆ ಇದನ್ನ ಈ ಕಡೆ ತೊಗೊಂಡ್ಬಂದ್ರೆ ಎ ಇಸ್ ಈಕ್ವಲ್ ಟು ಮೈನಸ್ 22 ಪ್ಲಸ್ 75. ಹೇಗೆ ಮಾಡೋದು ಇದನ್ನು? 75 ಮೈನಸ್ 22. ಸೊ ಇದು 3, ಇದು 5. ಎ ಇಸ್ ಈಕ್ವಲ್ ಟು 53. ಸೊ ಇಲ್ಲೇನಾಗತ್ತೆ? 53. ಓಕೆ, ಇವಾಗ ಫೋರ್ತ್ ಕ್ವೆಶನ್ ನೋಡೋಣ. ಇಲ್ಲಿ ಹೇಳ್ತಿದ್ದಾರೆ ವಿಚ್ ಟರ್ಮ್ ಆಫ್ ದಿ ಎ ಪಿ ಇಸ್ ದ ಟರ್ಮ್ 78. ಏನದ್ರ ಅರ್ಥ? ಅದರ ಅರ್ಥ ಏನಂದರೆ ಯಾವುದೋ ಎ ಎನ್ಗೆ 78 ಅಂತ ಕೊಟ್ಟಿದ್ದಾರೆ. ಈ ಎನ್ ಎಷ್ಟನೇ ಟರ್ಮು ಅಂತ ಕೇಳ್ತಿದ್ದಾರೆ. ಸೊ ಏನು ಮಾಡಬೇಕು? ವೆರಿ ವೆರಿ ಈಸಿ. ಎ ಆಗಲೇ ಗೊತ್ತು, ಡಿ ಕಂಡುಹಿಡಿಬೇಕು ಮತ್ತು ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಎ ಇಸ್ ಈಕ್ವಲ್ ಟು 3. ಡಿ ಎಷ್ಟು? 8 ಮೈನಸ್ 3 5. ಚೆಕ್ ಮಾಡಿಬಿಡಿ ಹಾಗೆ, 13 ಮೈನಸ್ 8 5, 18 ಮೈನಸ್ 13 5. ಸೊ ಇದು ಗೊತ್ತು ಆಗಲೇ ನಮಗೆ. ಇವಾಗ ಎ ಎನ್ ಈಕ್ವಲ್ಸ್ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ, ಅದು ಗೊತ್ತು. ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ. ಎ ಎನ್ ನಮಗೆ ಗೊತ್ತು 78 ಅಂತ. 78 ಇಸ್ ಈಕ್ವಲ್ ಟು 3 ಪ್ಲಸ್ ಎನ್ ನಮಗೆ ಗೊತ್ತಿಲ್ಲ, ಅವ್ರು ಕೇಳ್ತಿದ್ದಾರೆ ಎಷ್ಟನೇ ಟರ್ಮು ಅಂತ. ಸೊ ಎನ್ ಹಾಗೆ ಇಟ್ಕೊಂಡ್ಬಿಟ್ಟು ಎನ್ ಮೈನಸ್ 1 ಇಂಟು ಡಿ ಎಷ್ಟು? 5. 78 ಮೈನಸ್ 3 75 ಈಸ್ ಈಕ್ವಲ್ ಟು ಎನ್ ಮೈನಸ್ 1 ಇಂಟು 5. ಸೊ ನಾನು 5 ಎನ್ ಮೈನಸ್ 5 ಅಂತ ಸ್ಪ್ಲಿಟ್ ಮಾಡ್ಬೋದು, ಬಟ್ ಈಸಿಯರ್ ಕ್ಯಾಲ್ಕುಲೇಷನ್ ಮಾಡಬೇಕು ಅಂದರೆ 5 ಎನ್ ಡೈರೆಕ್ಟ್ ಆಗಿ ಡಿನಾಮಿನೇಟರ್ ತೊಗೊಂಡ್ಬನ್ನಿ. ಸೊ 75 ಬೈ 5 ಈಸ್ ಈಕ್ವಲ್ ಟು ಎನ್ ಮೈನಸ್ 1. 5 ಒನ್ಸ್ ಆ 5, 15 ಟೈಮ್ಸ್ ಇಸ್ 75. ಸೊ ಏನಾಯ್ತು ನಮಗೆ? ಎನ್ ಮೈನಸ್ 1 ಈಸ್ ಈಕ್ವಲ್ ಟು 15. 15 ಬೈ 1 15 ಎರಡು ಸೇಮೆ. ಸೊ ಏನಾಯ್ತು? ಎನ್ ಈಸ್ ಈಕ್ವಲ್ ಟು ಇಲ್ಲಿ ತೊಗೊಂಡು ಹೋದ್ಮೇಲೆ 15 ಪ್ಲಸ್ 1 ಎನ್ ಇಸ್ ಈಕ್ವಲ್ ಟು 16. ಏನಿದ್ರ ಅರ್ಥ? 16th ಟರ್ಮು 78 ಈ ಅರಿಥ್ಮೆಟಿಕ್ ಪ್ರೋಗ್ರೆಷನ್ಲಿ, ಅಥವಾ ಎ 16 ವಿಲ್ ಬಿ ಈಕ್ವಲ್ ಟು 78. ಇಲ್ಲಿ ನೋಡಿದ್ರೆ ಸಿಕ್ಸ್ತ್ ಕ್ವೆಶನ್ ಅವ್ರು ಹೇಳ್ತಿದ್ದಾರೆ 11, 8, 5, 2 ಅಂಡ್ ಸೋ ಆನ್ ಒಂದು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂತ. ಅವ್ರು ಹೇಳ್ತಿದ್ದಾರೆ ಚೆಕ್ ವೆದರ್ ಮೈನಸ್ 150 ಈಸ್ ಪಾರ್ಟ್ ಆಫ್ ದಿಸ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್. ಸೊ ನಾವು ನೋಡಬೇಕು ಒನ್ ಮೈನಸ್ 150 ಈ ಸೀರೀಸ್ ಅಲ್ಲಿ ಇದೆಯೋ ಇಲ್ವೋ ಅಂತ. ಹೇಗೆ ಮಾಡೋಣ? ಮತ್ತೆ ನಮಗೆ ಎ ಗೊತ್ತು, ಎ ಎಷ್ಟು? 11. ಡಿ ಎಷ್ಟು? 8 ಮೈನಸ್ 11 ಎಷ್ಟು? ಮೈನಸ್ 3, ಅಥವಾ 5 ಮೈನಸ್ 8 ಎಷ್ಟು? ಮೈನಸ್ 3. ಸೊ ಡಿ ಈಸ್ ಈಕ್ವಲ್ ಟು ಮೈನಸ್ 3. ನಾವಿವಾಗ ಏನು ಮಾಡೋಣ ಅಂದರೆ ಇದು ಎ ಎನ್ ಅಂತ ನಾವು ಅಸ್ಯೂಮ್ ಮಾಡೋಣ.
ಅಸ್ಯೂಮ್ ಅಂದ್ರೆ ಏನು, ನಾವು ಸುಮ್ಮನೆ ಫಸ್ಟ್ ಹೇಳೋಣ ಇದು ಏನ್ ಆಗಿರ್ಲಿ ಅಂತ, ಆಮೇಲೆ ಚೆಕ್ ಮಾಡೋಣ ಕರೆಕ್ಟೋ ಇಲ್ವೋ ಅಂತ. ಸೊ ಏನ್ ಮಾಡೋಣ ಇಲ್ಲಿ, ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ. ಎ ಎನ್ ಎಷ್ಟು, ಮೈನಸ್ 150 ಅಂತ ಅಸ್ಯೂಮ್ ಮಾಡ್ತಾ ಇವಿ. ಇಸ್ ಈಕ್ವಲ್ ಟು ಎ ಏನು 11 ಪ್ಲಸ್ ಎನ್, ಮತ್ತೆ ನಮಗೆ ಗೊತ್ತಿಲ್ಲ ಎನ್ ಮೈನಸ್ ಒನ್. ಡಿ ಎಷ್ಟು, ಮೈನಸ್ 3 ಅಂತ ಗೊತ್ತಾಯ್ತು. ಬ್ರಾಕೆಟ್ಸ್ ಹಾಕ್ಲೇಬೇಕು, ಇಲ್ಲೊಂದೇ ನೀವು ಬೈ ಮಿಸ್ಟೇಕ್ ಸಬ್ಟ್ರಾಕ್ಟ್ ಮಾಡ್ಬಿಡ್ತೀರಾ. ಸೊ ಇವಾಗ ಏನ್ ಮಾಡೋಣ, ಇದನ್ನ ಈ ಕಡೆ ತಗೊಂಡು ಹೋಗೋಣ. ಸೊ ಮೈನಸ್ 150 ಮೈನಸ್ 11 ಇಸ್ ಈಕ್ವಲ್ ಟು ಎನ್ ಮೈನಸ್ ಒನ್ ಇಂಟು ಮೈನಸ್ 3. ಮೈನಸ್ 150 ಮೈನಸ್ 11 ಎಷ್ಟು, ಮೈನಸ್ 161 ಇಸ್ ಈಕ್ವಲ್ ಟು ಮೈನಸ್ 3 ಎನ್. ಮೈನಸ್ 3 ಇಂಟು ಮೈನಸ್ 1 ಎಷ್ಟಾಗತ್ತೆ, ಪ್ಲಸ್ 3. ನೆಕ್ಸ್ಟ್ ಏನ್ ಮಾಡೋಣ, ಮೈನಸ್ 161 ಮೈನಸ್ 3 ಇಸ್ ಈಕ್ವಲ್ ಟು ಮೈನಸ್ 3 ಎನ್. ಇದನ್ನ ನಾನು ಈ ಕಡೆ ತಗೊಂಡ್ಬಂದೆ. ಇವಾಗ ಏನ್ ಮಾಡೋಣ, ಮೈನಸ್ 161 ಮೈನಸ್ 3 ಎಷ್ಟಾಯ್ತು, ಮೈನಸ್ 164 ಇಸ್ ಈಕ್ವಲ್ ಟು ಮೈನಸ್ 3 ಎನ್. ಎಲ್ ಎಚ್ ಎಸ್ ಮತ್ತೆ ಆರ್ ಎಚ್ ಎಸ್ ಅಲ್ಲಿ ಮೈನಸ್ ಇದೆ, ಇದು ಎರಡನ್ನೂ ನಾವು ಈಸಿಯಾಗಿ ಪ್ಲಸ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಏನಾಗತ್ತೆ, 164 ಇಸ್ ಈಕ್ವಲ್ ಟು 3 ಎನ್. 164/3 ಇಸ್ ಈಕ್ವಲ್ ಟು ಎನ್. ಇವಾಗ ನಾವು ಹೇಗ್ ಚೆಕ್ ಮಾಡ್ಬೇಕು ಅಂದ್ರೆ, ಇದನ್ನ ಫಸ್ಟ್ ನಾವು ಸಾಲ್ವ್ ಮಾಡೋಣ, ಎಷ್ಟು ಸಿಗತ್ತೆ ಅಂತ ನೋಡೋಣ. ಡಿವಿಷನ್ ವೆರಿ ಸಿಂಪಲ್, 164 ಡಿವೈಡೆಡ್ ಬೈ 3. ಹೇಗ್ ಮಾಡೋದು, 3 ಇಂಟು 5 15 ಮೈನಸ್ 14. 3 ಎಷ್ಟು ಸಲ ಮಲ್ಟಿಪ್ಲೈ ಮಾಡಿದ್ರೆ 14 ಸಿಗತ್ತೆ, ಯಾವ ಸೊಲ್ಯೂಷನ್ ನಮಗೆ ಸಿಗಲ್ಲ. ನಮಗೆ ಏನ್ ಸಿಗತ್ತೆ, 3 4 ಸಲ ಮಲ್ಟಿಪ್ಲೈ ಮಾಡಿದ್ರೆ 12 ಸಿಗತ್ತೆ. ಎಷ್ಟು ಉಳ್ಕೊಳತ್ತೆ, 2. ಮತ್ತೆ 0 ತಗೊಂಡ್ ಬಂದ್ರೆ ಡೆಸಿಮಲ್ ಪಾಯಿಂಟ್ ಹಾಕ್ಬೋದು, ನಮಗೇನೋ 6666 ಅಂತ ಹೋಗುತ್ತೆ. ಯಾವಾಗ್ಲಾದ್ರೂ ಎನ್ 54.66666 ಆಗತ್ತ, ಅದ್ರ ಅರ್ಥ ಏನು, ಯಾವ್ದಾದ್ರೂ ಟರ್ಮ್ ಈ ಎ ಪಿ ಲಿ 54.666 ಆಗತ್ತಾ, ಟರ್ಮ್ ನಂಬರ್ ಹೇಳ್ತಾ ಇನಿ, ಫಸ್ಟ್ ಟರ್ಮ್ ಸೆಕೆಂಡ್ ಟರ್ಮ್ ಥರ್ಡ್ ಟರ್ಮ್ ಫೋರ್ಥ್ ಟರ್ಮ್ 4.5th ಟರ್ಮ್ ಅಂತ ಅರ್ಥ ಇದೆಯಾ, ಇಲ್ಲ. ಸೊ ಯಾವಾಗ್ಲೂ ಎನ್ ಡೆಸಿಮಲ್ ಆಗಿರೋ ಕಾಲ, ಫ್ರಾಕ್ಷನ್ ಆಗಿರೋ ಕಾಲ, ಎನ್ ಯಾವಾಗ್ಲೂ ಹೋಲ್ ನಂಬರ್ ಆಗೇ ಇರಬೇಕು. ಹೋಲ್ ನಂಬರ್ ಅಥವಾ ನ್ಯಾಚುರಲ್ ನಂಬರು ಅನ್ಬೋದು. ಯಾಕೆ, ಎನ್ ಯಾವತ್ತು ಝೀರೋ ಆಗಿರೋ ಕಾಲ, ಝೀರೋನೇ ಟರ್ಮ್ ಅಂತ ಎಕ್ಸಿಸ್ಟೇ ಆಗಲ್ಲ. ಸೊ ನಾವು ಹೋಲ್ಗಿಂತ ನ್ಯಾಚುರಲ್ ನಂಬರ್ ಅಂತ ಹೇಳೋಣ. ನ್ಯಾಚುರಲ್ ನಂಬರ್ ಅಂದ್ರೆ 1, 2, 3, 4, 5, 6 ಮಾತ್ರ ಆಗಿರ್ಬೋದು, ಈ ತರ ಫ್ರಾಕ್ಷನ್ಸ್ ಡೆಸಿಮಲ್ಸ್ ಆಗಿರೋ ಕಾಲ. ಸೊ ಯಾಕೆ ಈ ತರ ನಮಗ್ ಫ್ರಾಕ್ಷನ್ ಸಿಗ್ತದೆ, ಯಾಕಂದ್ರೆ ನಾವಿದ್ ಅಸ್ಯೂಮ್ ಮಾಡಿದ್ವಿ 150 ಈ ಎ ಪಿ ಇದೆ ಅಂತ. ಸೊ ಈ ಅಸಂಪ್ಷನ್ ಏನ್ ಮಾಡೀವೋ ಅದ್ ತಪ್ಪು. ಸೊ ಆರ್ ಅಸಂಪ್ಷನ್ ವಾಸ್ ರಾಂಗ್. ಯಾಕೆ, ಇದು ಈ ಸೀರೀಸ್ ಅಲ್ಲಿ ಇಲ್ಲ, ಅದಕ್ಕೆ ನಮಗ್ ಎನ್ ಡಿಫ್ರೆಂಟ್ ತರ ಆನ್ಸರ್ ಸಿಗ್ತದೆ, ಎನ್ ನಮಗ್ ಡೆಸಿಮಲ್ ಅಲ್ಲಿ ಸಿಗ್ತದೆ, ಯಾಕಂದ್ರೆ ಎನ್ ಈ ಟರ್ಮ್ ಆಕ್ಚುಲಿ ಈ ಎ ಪಿ ಇಲ್ಲ. ಸೊ ಏನ್ ಅದ್ರ ಅರ್ಥ, ಮೈನಸ್ 150 ನಾಟ್ ಇನ್ ಎ ಪಿ. ಇವಾಗ 7th ಕ್ವೆಶನ್ ನೋಡೋಣ. ಒಂದ್ ಸ್ಟೇಟ್ಮೆಂಟ್ ಪ್ರಾಬ್ಲಮ್ ತರ ಕೊಟ್ಟಿದ್ದಾರೆ, 11th ಟರ್ಮ್ 38, 16th ಟರ್ಮ್ 73. ಈ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ದು 31st ಟರ್ಮ್ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಹೇಗ್ ಮಾಡೋದು, 11th ಟರ್ಮ್ ಅಂದ್ರೆ ಎ 11, ನಮಗ್ ಆಗ್ಲೇ ಗೊತ್ತು ಅದು. ಇಲ್ಲಿ ಬರೀಲಿ, ಇಲ್ಲಿ ಬರೀತೀನಿ, ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂತ ನಮಗ್ ಆಗ್ಲೇ ಗೊತ್ತು. ಸೊ ಎ 11 ಹೇಗ್ ಬರೆಯೋದು, ಎನ್ ಜಾಗದಲ್ಲಿ 11 ಬರೀಬೇಕು. ಸೊ ಎ ಪ್ಲಸ್ ಎನ್ ಜಾಗದಲ್ಲಿ 11 ಬರೆದ್ರೆ 11 ಮೈನಸ್ ಒನ್ ಇಂಟು ಡಿ. ಸೊ ಏನಾಗತ್ತೆ ಇಲ್ಲಿ, ಎ 11 38 ಅಂತ ಆಗ್ಲೇ ಕೊಟ್ಟಿದ್ದಾರೆ ಇದು 11th ಟರ್ಮ್. ಸೊ 38 ಇಸ್ ಈಕ್ವಲ್ ಟು ಎ ಪ್ಲಸ್ 11 ಮೈನಸ್ ಒನ್ ಎಷ್ಟು, 10 ಡಿ. ನಮಗ್ ಎ ಗೊತ್ತಾ ಇಲ್ಲ, ಡಿ ಗೊತ್ತಾ ಇಲ್ಲ. ಸೊ ಹಂಗೆ ಬಿಟ್ಟಿರೋಣ, ಇದನ್ ಈಕ್ವೇಶನ್ 1 ಅಂತ ಕರೆಯೋಣ. ನಾನು ಎರೇಸ್ ಮಾಡ್ತೀನಿ. ಸೊ ಸಿಮಿಲರ್ಲಿ 16th ಟರ್ಮ್ 73 ಕೊಟ್ಟಿದ್ದಾರೆ, ಅದೇ ಪ್ರಾಸೆಸ್ ಫಾಲೋ ಮಾಡಿದ್ರೆ ಎ 16 ಇಸ್ ಈಕ್ವಲ್ ಟು ಎ ಪ್ಲಸ್ 16 ಮೈನಸ್ ಒನ್ ಮಾಡಬೇಕು, ಯಾಕಂದ್ರೆ ಇವಾಗ ಎನ್ 16 ಮೈನಸ್ ಒನ್ ಇಂಟು ಡಿ ಎಷ್ಟಾಗತ್ತೆ, ಇಲ್ಲಿ 73 ಅಂತ ಕೊಟ್ಟಿದ್ದಾರೆ. ಸೊ 73 ಇಸ್ ಈಕ್ವಲ್ ಟು ಎ ಪ್ಲಸ್ 16 ಮೈನಸ್ ಒನ್ ಎಷ್ಟು, 15 ಡಿ. ಇದು ಈಕ್ವೇಶನ್ 2. ಸೊ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಇನ್ ಟೂ ವೇರಿಯಬಲ್ಸ್ ಚಾಪ್ಟರ್ ಮಾಡಿದಾಗ ನಿಮಗೆ ಆಗ್ಲೇ ಗೊತ್ತಿದ್ರೆ
ಈ ಎರಡು ಈಕ್ವೇಶನ್ ನಾವು ಸಾಲ್ವ್ ಮಾಡಬೇಕು ಸೈಮಲ್ಟೇನಿಯಸ್ ಆಗಿ ಸಾಲ್ವ್ ಮಾಡಬೇಕು ಹೇಗೆ ಅಂತ ತೋರಿಸ್ತೀನಿ ನಾನು ಇಲ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಥವಾ ಎಲಿಮಿನೇಷನ್ ಮೆಥಡ್ ಯಾವ್ದು ಈಸಿ ಆಗುತ್ತೋ ಅದನ್ನು ಅಪ್ಲೈ ಮಾಡಿಬಿಟ್ಟು ಸಾಲ್ವ್ ಮಾಡ್ತೀನಿ ಸೊ ಈ ಟೂ ಈಕ್ವೇಶನ್ಸ್ನ ಒಟ್ಟಿಗೆ ಬರ್ಕೊಳ್ತೀನಿ ಫಸ್ಟು ಸೊ ಎ ಪ್ಲಸ್ ಟೆನ್ ಡಿ ಈಸ್ ಈಕ್ವಲ್ ಟು 38 ಇದು ಫಸ್ಟ್ನೇ ಈಕ್ವೇಶನು ಎ ಪ್ಲಸ್ 15 ಡಿ ಈಸ್ ಈಕ್ವಲ್ ಟು 73 ಇದು ಸೆಕೆಂಡ್ನೇ ಈಕ್ವೇಶನ್ ಇದನ್ನು ನಾನು ಈ ಈಕ್ವೇಶನ್ ಸಬ್ಟ್ರಾಕ್ಟ್ ಮಾಡ್ತೀನಿ ಸೊ ಏನಾಗತ್ತೆ ಎ ಇಂದ ಎ ತೆಗೆದಾಗ ಝೀರೋ ಆಗತ್ತೆ ಇಲ್ಲಿ ಏನು ಉಳ್ಕೊಳತ್ತೆ 10 ಮೈನಸ್ 10 ಡಿ ಮೈನಸ್ 15 ಡಿ ಸೊ 10 ಮೈನಸ್ 15 ಮೈನಸ್ 5 ಸೊ ಇಲ್ಲಿ ಏನಾಗತ್ತೆ ತೆಗೆದ್ಬಿಟ್ಟು ಮೈನಸ್ 5 ಡಿ 38 ಮೈನಸ್ 73 ಹೇಗೆ ಮಾಡೋದು 73 ಮೈನಸ್ 38 13 5 6 3 ನೆಗೆಟಿವ್ ಆಗುತ್ತೆ ಯಾಕೆ ನಾನು ರಿವರ್ಸ್ ಮಾಡೀನಿ ಸೊ ಇಲ್ಲಿ ಈಸ್ ಈಕ್ವಲ್ ಟು ಮೈನಸ್ 35 ಏನು ಸಿಕ್ತು ನಮಗೆ ಮೈನಸ್ 5 ಡಿ ಈಕ್ವಲ್ಸ್ ಮೈನಸ್ 35 ಅಲ್ಲಿ ಬರ್ಕೊಡ್ತೀನಿ ಬೇಕಾದ್ರೆ ನಾನು ಇಲ್ಲಿ ಪ್ಲಸ್ ಪ್ಲಸ್ ಮಾಡ್ಕೊಳ್ಬಹುದು ಅಥವಾ ನೀವು ಸಾಲ್ವ್ ಮಾಡ್ಬೇಕು ಅಂದ್ರೆ ಹಿಂಗು ಮಾಡ್ಬೋದು ಡಿ ಇಸ್ ಅಥವಾ ಮೈನಸ್ ಡಿ ಇಸ್ ಈಕ್ವಲ್ ಟು ಮೈನಸ್ 35 ಬೈ 5 ಸೊ ಮೈನಸ್ ಡಿ ಇಸ್ ಈಕ್ವಲ್ ಟು ಇದು 5 1 ಸಾ 5 7 ಮೈನಸ್ 7 ಟೈಮ್ಸ್ ಏನಾಗುತ್ತೆ ಮೈನಸ್ 7 ಅಥವಾ ಡಿ ಇಸ್ ಈಕ್ವಲ್ ಟು 7 ನಾವು ಇವಾಗ ಡಿ ಆಗ್ಲೇ ಸಿಕ್ತು ಡಿ ಇಸ್ ಈಕ್ವಲ್ ಟು 7 ಅಂತ ಸಿಕ್ತು ಏನ್ ಮಾಡ್ಬೇಕು ಇವಾಗ ನಮಗ್ ಡಿ ಸಿಕ್ಕಿದೆ ಎ ಗೊತ್ತಾ ಇಲ್ಲ ಬಟ್ ಈ ಈಕ್ವೇಶನ್ಸ್ ನಮ್ಮ ಹತ್ರ ಇನ್ನೂ ಇದೆ ಈ ಈಕ್ವೇಶನ್ ಅಲ್ಲಿ ನಾನು ಡಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎ ಈಸಿಯಾಗಿ ಕಂಡುಹಿಡಿಬಹುದು ಸೊ ಅದನ್ನ ಮಾಡೋಣ ಇವಾಗ ನಮ್ಮ ಹತ್ರ ಯಾವ್ದಾದ್ರೂ ಈಕ್ವೇಶನ್ ತಗೊಳ್ಬಹುದು ಇದೇ ತಗೊಳ್ಬೇಕು ಇದೇ ತಗೊಳ್ಬೇಕು ಹತ್ರ ಏನ್ ಕಂಪಲ್ಷನ್ ಇಲ್ಲ ಸೊ ಫಸ್ಟ್ನೇ ಈಕ್ವೇಶನ್ ತಗೊಳ್ತೀನಿ ಎ ಪ್ಲಸ್ 10 ಡಿ ಇಸ್ ಈಕ್ವಲ್ ಟು 38 ಅಂತ ಇದೆ ಡಿ ವ್ಯಾಲ್ಯೂ ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಸೊ ಎ ಪ್ಲಸ್ 10 ಇಂಟು 7 ಇಸ್ ಈಕ್ವಲ್ ಟು 38 ಸಿಂಪ್ಲಿಫೈ ಮಾಡ್ಬಿಟ್ಟು ಏನು ಸಾಲ್ವ್ ಮಾಡೋಣ ಸೊ ಎ ಪ್ಲಸ್ 70 ಈಕ್ವಲ್ಸ್ 38 ಎ ಇಸ್ ಈಕ್ವಲ್ ಟು 38 ಮೈನಸ್ 70 ಸಿಂಪ್ಲಿಫೈ ಮಾಡಿದ್ರೆ ಹೇಗಾಗುತ್ತೆ ಇದು 70 ಮೈನಸ್ 38 ತೊಗೊಳ್ತೀನಿ ಫಸ್ಟು ಸೊ ಇದೇನಾಗುತ್ತೆ 10 2 6 3 ಬಟ್ ಇದು ಮೈನಸ್ ತೊಗೊಳ್ಬೇಕು ಯಾಕಂದರೆ ಅಲ್ಲಿ 38 ಮೈನಸ್ 70 ಇತ್ತು ಸೊ ಏನಾಗುತ್ತೆ ಎ ಇಸ್ ಈಕ್ವಲ್ ಟು ಮೈನಸ್ 32 ಆಯಿತು ನಮಗೆ ಎ ಸಿಕ್ತು ನಮಗೆ ಡಿ ಸಿಕ್ತು ಇವಾಗ ಏನು ಮಾಡಬೇಕು ನಮಗೆ ಇನ್ನೂ ಕ್ವೆಶನ್ ಫುಲ್ ಮುಗ್ದಿಲ್ಲ ಇಲ್ಲಿ ಏನು ಹೇಳಿದ್ದಾರೆ ಫೈಂಡ್ ದ 31st ಟರ್ಮ್ ಅಂತ ಇದನ್ನೆಲ್ಲ ನೀವು ಬಾಕ್ಸಲ್ಲಿ ಹಾಕೊಂಡ್ರೆ ಎಕ್ಸಾಮ್ ವೆರಿ ಈಸಿ ಆಗುತ್ತೆ ಹುಡ್ಕೋದಕ್ಕೆ ಸೊ ಏನು ಮಾಡೋಣ ನೆಕ್ಸ್ಟು ಎ ಎನ್ ಫೈಂಡ್ ಮಾಡಬೇಕು ಆ್ಯಂಡ್ ಇಲ್ಲಿ ಎ ಎನ್ ಏನು ಎ 31 ಸೊ ನಾವು ಎ ನಾನು 31 ಬರ್ಕೊಳ್ತೀನಿ ಎ 31 ಎಷ್ಟಾಗತ್ತೆ ಎ ಪ್ಲಸ್ 31 ಮೈನಸ್ 1 ಇಂಟು ಡಿ ಸೊ ಎಷ್ಟಾಗತ್ತೆ ಇದು ದಿಸ್ ವಿಲ್ ಬಿ ಈಕ್ವಲ್ ಟು ಎ ಏನು ಮೈನಸ್ 32 ಮೈನಸ್ 32 ಪ್ಲಸ್ 31 ಮೈನಸ್ 1 30 ಡಿ ಎಷ್ಟು 7 ಇವಾಗ ಏನಾಗತ್ತೆ ದಿಸ್ ಇಸ್ ಈಕ್ವಲ್ ಟು ಮೈನಸ್ 32 ಪ್ಲಸ್ 30 ಇಂಟು 7 ಏನು ಹೇಗೆ ಮಾಡೋದು 7 3 ಸಾ ಎಷ್ಟು 7 14 21 ಆ ಝೀರೋನ್ ಡೈರೆಕ್ಟ್ ಆಗಿ ಆ್ಯಡ್ ಮಾಡೋಣ ಸೊ 210 ಸೊ ಇವಾಗ ಮೈನಸ್ 32 ಪ್ಲಸ್ 210 ಇದೆ ಸೊ 210 ಮೈನಸ್ 32 ಇದೇನಾಗತ್ತೆ ಇದು 10 ಆಗತ್ತೆ ಇದು 8 ಆಗತ್ತೆ 20 20 ಮೈನಸ್ 3 17 ಸೊ ಎಷ್ಟು ಇದು ಎಷ್ಟಾಗತ್ತೆ 178 ದೇರ್ಫೋರ್ ಎ 31 ಅಥವಾ 31st ಟರ್ಮ್ ಇಸ್ ಈಕ್ವಲ್ ಟು 178 10th ಕ್ವೆಶನ್ ಅವ್ರು ಹೇಳಿದ್ದಾರೆ ದ 17th ಟರ್ಮ್ ಆಫ್ ಎನ್ ಎ ಪಿ ಎಕ್ಸೀಡ್ಸ್ ದ 10th ಟರ್ಮ್ ಬೈ 7 ಏನಾದ್ರೂ ಮೀನಿಂಗು ಎಕ್ಸೀಡ್ಸ್ ಅಂದರೆ ಈ ಟರ್ಮು ಈ ಟರ್ಮ್ಗಿಂತ ಜಾಸ್ತಿ ಇದೆ ಎಷ್ಟು ಜಾಸ್ತಿ ಇದೆ 7 ಅಂತ ಕೊಟ್ಟಿದ್ದಾರೆ 7 ಕ್ವಾಂಟಿಟಿಯಿಂದ ಜಾಸ್ತಿ ಇದೆ ಏನಾದ್ರೂ ಅರ್ಥ ಅಂದರೆ ಎ 17 ಏನು ಹಂಗಂದ್ರೆ ಎ 17th ಟರ್ಮ್ ಮೈನಸ್ ಎ 10 ಇಸ್ ಈಕ್ವಲ್ ಟು 7 ದಿಸ್ ಟರ್ಮ್ ಇಸ್ ಗ್ರೇಟರ್ ದನ್ ದಿಸ್ ಟರ್ಮ್ ಬೈ 7 ಎ 17 ನೀವು ಹಾಂ ಓಕೆ ಎ 17 ಏನು ಈ ಫಾರ್ಮುಲಾ ನಮಗೆ ಗೊತ್ತು ಎ 17 ಇಸ್ ಈಕ್ವಲ್ ಟು ಎ ಪ್ಲಸ್ 17 ಮೈನಸ್ 1 ಇಂಟು ಡಿ ಸೊ ಇದೇನು
a plus 16d. a 10 yeno? A plus 10 minus 1 into d. This is equal to a plus 9d. So, idnamd one equation, idinond equation. So, yen helti are? A plus 16d, idnam napkat kodbekiga. So, first nan togolta ini a plus 16d minus a plus 9d is equal to yeshto 7. Equation? Idin mak solve maade try maadana. A plus 16d minus a minus 9d. E bracket in tagde, so yadu minus aitu. Is equal to 7. Illu il plus a ide, il minus a ide. So a mathe a cancel. Iva ulkondi radeno 16d minus 9d is equal to 7. So il continue maadthini. 16d minus 9d equals 7. 16d minus 9d ashto 7d. So d nam again sigate 7 by 7 which is equal to 1. So nam hatra d is equal to 1 sigtu. Iva 12th question nodana. Heliyare 2 aps have the same common difference. Ye different arithmetic progressions ide aur yeldrudu common difference same unta. Next heltiyare the difference between their 100th terms is 100. So one ap 100th term tagonbuttu inond ap 100th term tagonbuttu adyeden subtract madidre 100 bartide. So same way our 1000th terms madhyadalli difference yenu anta naavu kandhidibeku. First nodre complicated anste but very simple agide. So two aps, ap general form enu, an is equal to a plus n minus 1 into d. So now yed ap tagolana iga. So first ap gen madana. Now first AP na A1 plus N minus 1 into D1 anta tholana. Id nam first AP. So AN1 anta tholana. Second AP yeno AN2 is equal to A2 plus N minus 1 into D2. Yeni 2, 1 alla idar idan yen meaning idru andre id a1 andre first ne ap ig belong aagtide a2 andre second ap ig belong aagtide ashte. So il heliyare yeldrudu common difference same anta. So yen idra artha d1 is equal to d2. So d1 equals d2 is equal to d anta sumne represent martini. So nav yen baribodu ee equation na actually d anta ne itkolbodu idinu d anta ne itkolbodu. Next yen heltiyare difference between their 100th terms is 100. So, A 100 yeshta agathe first ne idakke, first AP ge is equal to A1 plus 100 minus 1 into D. Yeshta agathe A1 plus 99 D. Second AP ge na agathe same thing maadre, A 100 yeshta agathe A2 plus 100 minus 1 into d. Idesht agathe a2 plus 99d. Right? Ivaga en heltiyare andre ivaga nav a 1000 for first ap, a 1000 for second ap kandhidibeku. Adhen agathe first ap ge a 1000 esht agathe nodrene gotagbeku. A1 plus 1000 minus 1 eshtu 999. So second ne idakke enagutte a 1000 is equal to a 2 plus 999 into d. Ivaga avaru heliyare a first ne ap 100 term minus second ne ap 100 term is equal to 100 anta. So yenagutte idu idina matte idina subtract madre 100 ulkolutte anta. So heng baribodu a 1 plus 99 d minus bracket a2 plus 99d is equal to yeshto 100. So idin na brackets tagdag enagutte a1 plus 99d minus a2 minus 99d is equal to 100. So yen aito plus 99d minus 99d they do cancel. So yen ulkondide a1 minus a2 is equal to 100. Namg one equation il sikkide.
same thing illa apply madana yakandre yen heliyare difference between the 1000th terms anta so iddedu subtract madidre yen agutte a1 plus 999d minus a2 minus 999d is equal to dash namage innu gotilla so yen agide illi a1 999d minus 999d yen agutte cancel so a1 minus a2 is equal to dash namage illagle a1 minus a2 is equal to 100 sikide so illi yen agutte ill rhs 100 agutte in general now nodidre ಯಾ ಎರಡ್ ಎಪಿ ತಗೊಂಡ್ರೆ ಅವ್ರ ಕಾಮನ್ ಡಿಫ್ರೆನ್ಸ್ ಸೇಮ್ ಇದ್ದಾಗ ಯಾವ್ದಾದ್ರೂ ಟರ್ಮ್ ತಗೊಳ್ಳೋಣ ಫಾರ್ ಎಕ್ಸಾಂಪಲ್ 27th ಟರ್ಮ್ ಆಫ್ ಫಸ್ಟ್ ಎಪಿ ಮತ್ತೆ 27th ಟರ್ಮ್ ಆಫ್ ಸೆಕೆಂಡ್ ಎಪಿ ತಗೊಂಡಾಗ್ಲೂ ಅಷ್ಟೇ ಅವ್ರ ಈ ಡಿಫ್ರೆನ್ಸ್ 100 ಇದ್ರೆ ಈ ಡಿಫ್ರೆನ್ಸ್ನು 100 ಏ ಇರುತ್ತೆ ಸೊ ಇನ್ ಜನರಲ್ ಕಾಮನ್ ಡಿಫ್ರೆನ್ಸ್ ಸೇಮ್ ಇದ್ದಾಗ ಸೇಮ್ ಟರ್ಮ್ ತಗೊಂಡಾಗ ಆ ಡಿಫ್ರೆನ್ಸ್ನು ಈ ಡಿಫ್ರೆನ್ಸ್ ಏನ್ ಕೊಟ್ಟಿರ್ತಾರೋ ಅಷ್ಟೇ ಇರುತ್ತೆ 13th ಕ್ವೆಶನ್ ಹಿಂಗಿದೆ How many three-digit numbers are divisible by 7? Divisible andre yeno? Yadadru number in 7 il divide madre, remainder 0 irbeko. So yen how many three-digit numbers yadadu? First ne three-digit number yadu? 100. Last three-digit number? 999. So idrin madhyadili yesh numbers 7 inda easy ag 7 inda fully divide agate anta kelthiyare. So now idina first to arithmetic progression series tara represent maadbeku so that ad maadid takshna ee formula apply maadabodu adamele n kandhidibodu so namage a beku matte an beku first hege matte an kandhidiyodu 107 inda divisible 100 na 7 jothe divide maadana first so enagutte 7 1s are 7 3 0 7 4s are 28 2 bantu remainder Reminder 2 idre it's not divisible. So same way now 101 nulu divide madana 102 103 atara maartarva yen gotagutte andre 105 divisible. So sumne maart torustini 105 divided by 7 maadadaga 7 1s are 7 3 ittondre 5 7 5s are 35. Zero remainder bantu so divisible antivi. So namage yen sikto A is equal to 105. Similarly, last number yadu divisible by 7, which is a three-digit number, antanu naaku kattkolbeku. So yen madana reverse hogana. First 999 togolana. So idu nan erase martini. First nanu 999 divided by 7 martini. So 7 1 7 idu 2 9 kelag barutte. Next en maadbeku 4 times 28 1 id matte thond bandre 19 bantu matte 4 maadidre 14 aitu sorry 2 maadidaga 14 aitu yen uliyate 5 remainder 0 alla so next en maadbeku 998 maadbeku amel 997 maadbeku adhe tara maadthe ivaga 994 divisible by 7 anta sigutte so yen aitu namdilli A n is equal to 994 anta idanella nin bekare maadbod check maad nodi yakandre exam alli nivella navargu check maadbod nodbek yaar divisible illa anta so nam series enaytu 105 hex next term hex sigado common difference very obviously namu gotagirbeku adu d is equal to 7 anta yakandre every time 7 increase aagtide so 105 plus 7 eshto 112 and so on up to 994 anta nam id namdo arithmetic progression ivaga namage eshtu numbers divisible anta kandhidiyodikke n illide ee formula alli so aa formula dil apply madana so yenagutte an eshtu illi 994 alla so 994 is equal to a plus n minus 1 n gotilla so hange barkolana n minus 1 into d d is to 7 idu nivag solve maadbeku so 994 minus 105 agutte is equal to 7n minus 7 994 minus 105 is to 994 minus 105 id 14 agutte so id 9 agutte 8 agutte 8 idu 8 So 8
89 is equal to 7n minus 7. ಇದನ್ನ ಎಲ್ಲಿ ತಗೊಂಡು ಹೋಗೋಣ? ಸೊ 889 ಪ್ಲಸ್ 7 ಮಾಡೋಣ. ಸೊ ಇಲ್ಲಿ 6 1 9 8 896 is equal to 7n. ಸೊ n ಎಷ್ಟು? n is equal to 896 divided by 7. ನೀವು ಹಿಂಗೆ ಇಲ್ಲಿ ನೀವು ಡಿವೈಡ್ ಮಾಡ್ಕೊಂಡ್ಬಿಟ್ಟು ಮಾಡ್ಬೋದು ಅಥವಾ ಅಲ್ಲಿಂದಾನೇ ಡೈರೆಕ್ಟಾಗೂ ಮಾಡ್ಬೋದು. ನಾನು ಡೈರೆಕ್ಟಾಗಿ ಮಾಡ್ತೀನಿ ಸರಿ. ಸೊ 7 1s are 7 7 1s are ಇಲ್ಲಿ 1 9 ಉಳ್ಕೊಳ್ಳುತ್ತೆ, 2s are 14, 5 6 ಉಳ್ಕೊಳ್ಳುತ್ತೆ, 8 ಬರುತ್ತೆ. ಸೊ ಎನ್ ಈಸ್ ಈಕ್ವಲ್ ಟು 128. ಬಟ್ ಹಿಂಗೆ ಎಂಡ್ ಮಾಡಬೇಡಿ, ಲಾಸ್ಟಲ್ಲಿ ಒಂದು ಸ್ಟೇಟ್ಮೆಂಟ್ ಬರೀರಿ. Therefore, there are 128 ನಂಬರ್ಸ್ ಡಿವಿಸಿಬಲ್ ಬೈ 7. ಅದು ಬೇಕಾದ್ರೆ ದೇರ್ ಆರ್ 128 ತ್ರೀ ಡಿಜಿಟ್ ನಂಬರ್ಸ್ ಡಿವಿಸಿಬಲ್ ಬೈ 7 ಅಂತಾನು ಬರೀಬೋದು. ಸೊ ತ್ರೀ ಡಿಜಿಟ್ ನಂಬರ್ಸ್, ಯಾಕೆ ಫುಲ್ ಮಾರ್ಕ್ಸ್ ಸಿಗತ್ತೆ ಇಷ್ಟು ಬರೆದ್ರೆ. ಸೊ 15th ಕ್ವೆಶನ್ ನೋಡೋಣ. ಈಗ ಎರಡು ಎ ಪಿ ಕೊಟ್ಟಿದ್ದಾರೆ. ಇದು ಎ ಪಿ 1 ಅಂದರೆ ಫಸ್ಟ್ನೇ ಅರಿಥ್ಮೆಟಿಕ್ ಪ್ರೋಗ್ರೆಷನ್, ಇದು ಸೆಕೆಂಡ್ನೇ ಅರಿಥ್ಮೆಟಿಕ್ ಪ್ರೋಗ್ರೆಷನ್. ಅವ್ರು ಹೇಳ್ತಿದ್ದಾರೆ ಎಂತ್ ಟರ್ಮ್ಸ್ ಎರಡ್ರದ್ದು ಯಾವಾಗ ಈಕ್ವಲ್ ಆಗತ್ತೆ ಅಂತ. ಇವಾಗ ಫಸ್ಟ್ ಟರ್ಮು 63 ಇಲ್ಲಿ ಇಲ್ಲಿ 3 ಈಕ್ವಲಾ ಇಲ್ಲ. ಥರ್ಡ್ ಟರ್ಮ್ ನೋಡಿದ್ರೆ 67 17 ಈಕ್ವಲಾ ಇಲ್ಲ. ಬಟ್ ಯಾವುದೋ ವ್ಯಾಲ್ಯೂ ಆಫ್ ಎನ್ಗೆ ಈ ಎ ಪಿ ಟರ್ಮು ಮತ್ತು ಈ ಎ ಪಿ ಟರ್ಮ್ ಈಕ್ವಲ್ಲು ಅಂತ ಹೇಳ್ತಿದ್ದಾರೆ. ಆ ಎನ್ ವ್ಯಾಲ್ಯೂ ಕಂಡುಹಿಡಿಬೇಕು. ಸೊ ಹೇಗೆ ಮಾಡೋದು ಅದನ್ನು? ನಮಗೆ ಆಗಲೇ ಈ ಈಕ್ವೇಶನ್ ಗೊತ್ತು, ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಇಲ್ಲಿ ಎ ಗೊತ್ತು, ಇಲ್ಲೂ ಎ ಗೊತ್ತು, ಇಲ್ಲಿ ಕಾಮನ್ ಡಿಫ್ರೆನ್ಸ್ ಗೊತ್ತು, ಕಾಮನ್ ಡಿಫ್ರೆನ್ಸ್ ಗೊತ್ತು. ಸೊ ಟ್ರೈ ಮಾಡೋಣ. ಸೊ ಫಸ್ಟ್ ಎ ಪಿ ತೊಗೊಳ್ಳೋಣ. ಫಸ್ಟ್ ಎ ಪಿಗೆ ಎಂತ್ ಟರ್ಮ್ ಏನು? ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1d. ಸೊ ಎ ಏನು? 63 ಪ್ಲಸ್ ಎನ್ ಗೊತ್ತಿಲ್ಲ ನಮಗೆ, ಎನ್ ಮೈನಸ್ 1 ಇಂಟು ಡಿ ಎಷ್ಟು? 65 ಮೈನಸ್ 63 2, 67 ಮೈನಸ್ 65 2 ಇಂಟು 2. ಸೆಕೆಂಡ್ ಎ ಪಿಗೇನು? ಇಲ್ಲಿ ನಾವು ಬೇಕಾದ್ರೆ ಎ ಎನ್ ಇಸ್ ಈಕ್ವಲ್ ಟು ಅಂತ ಬರ್ಕೊಳ್ಳೋಣ. ಸೊ ಸೆಕೆಂಡ್ ಎ ಪಿಗೆ ಎ ಎನ್ ಇಸ್ ಈಕ್ವಲ್ ಟು ಇಲ್ಲಿ ಎ ಏನು? 3. ಎನ್ ಗೊತ್ತಾ? ಇಲ್ಲ. ಡಿ ಎಷ್ಟು? 10 ಮೈನಸ್ 3 7, 17 ಮೈನಸ್ 10 7. ಸೊ ಅದು ನಮ್ಮ ಕಾಮನ್ ಡಿಫ್ರೆನ್ಸ್. ಏನ್ ಹೇಳ್ತೀಯಾರೆ ಅಂದ್ರೆ ಫಾರ್ ವಾಟ್ ವ್ಯಾಲ್ಯೂ ಆಫ್ ಎನ್, ಎನ್ ಗೊತ್ತಿಲ್ಲ, ಆರ್ ದ ಎಂತ್ ಟರ್ಮ್ಸ್ ಈಕ್ವಲ್. ಸೊ ಈ ಎ ಎನ್ ಮತ್ತೆ ಇ ಎ ಎನ್ ಈಕ್ವಲ್ ಇದೆ ಅಂತ ಹೇಳ್ತೀಯಾರೆ, ನಾವು ಜಸ್ಟ್ ಎನ್ ಕಂಡುಹಿಡಿಬೇಕು. ಇದೆರಡು ಈಕ್ವಲ್ ಇದೆ ಅಂದ್ರೆ ಇದನ್ನ ಈಕ್ವೇಟ್ ಮಾಡ್ಬೋದು ಈ ಎರಡು ಈಕ್ವೇಶನ್ಸ್ ನ. ಸೊ ಹೇಗ್ ಮಾಡೋಣ ಇದನ್ನ? ನಾವ್ ಹೇಗ್ ಬರೀಬಹುದು? ದಿಸ್ ಇಂಪ್ಲೈಸ್ ದಟ್ 63 ಪ್ಲಸ್ ಎನ್ ಮೈನಸ್ 1 ಇಂಟು 2 ಈಸ್ ಈಕ್ವಲ್ ಟು ಈ ಈಕ್ವೇಶನ್. ಸೊ 3 ಪ್ಲಸ್ ಎನ್ ಮೈನಸ್ 1 ಇಂಟು 7. ಸುಮ್ಮನೆ ಇದನ್ನ ಸಾಲ್ವ್ ಮಾಡ್ಬೇಕಷ್ಟೇ, ಅವಾಗ ಎನ್ ಸಿಗತ್ತೆ. ಸೊ ಹೇಗ್ ಸಾಲ್ವ್ ಮಾಡೋದು? ನಾನು ಎಲ್ಲ ಎನ್ ಟರ್ಮ್ಸ್ನ ಆ ಕಡೆ ತೊಗೊಂಡು ಹೋಗ್ತೀನಿ. ಸೊ ಈ ಟರ್ಮನ್ನು ಈ ಕಡೆ ತೊಗೊಂಡ್ಬರ್ತೀನಿ. 63 ಮೈನಸ್ 3 ಇಸ್ ಈಕ್ವಲ್ ಟು ಎನ್ ಮೈನಸ್ 1 ಇಂಟು 7 ಮೈನಸ್, ಯಾಕಂದರೆ ಇಲ್ಲಿ ಪ್ಲಸ್ ಇದೆ ಅದು ಮೈನಸ್ ಆಗತ್ತೆ, ಎನ್ ಮೈನಸ್ 1 ಇಂಟು 2. ಇದನ್ನು ಸಿಂಪ್ಲಿಫೈ ಮಾಡೋಣ, ಇಲ್ಲಿ ಮಾಡ್ತೀನಿ. ಸೊ ಏನಾಗುತ್ತೆ? 63 ಮೈನಸ್ 3 60, 60 ಇಸ್ ಈಕ್ವಲ್ ಟು 7 ಇಂಟು 1 7, 7 ಇಂಟು ಮೈನಸ್ 1 ಮೈನಸ್ 7. ಸೊ 7n ಮೈನಸ್ 7, ಇಲ್ಲಿ ಏನಿದೆ? ಮೈನಸ್ 2n ಮೈನಸ್ 2. ಸೊ ಇದೇನಾಗತ್ತೆ? 60 ಇಸ್ ಈಕ್ವಲ್ ಟು 7n ಮೈನಸ್ 7 ಮೈನಸ್ 2n ಮೈನಸ್ ಇಂಟು ಮೈನಸ್ ಪ್ಲಸ್ 2. ನೆಕ್ಸ್ಟ್ ಏನಾಗತ್ತೆ? 60 ಇಸ್ ಈಕ್ವಲ್ ಟು 7n ಮೈನಸ್ 2n, ಎನ್ ಟರ್ಮ್ಸ್ ಅನ್ನ ಒಟ್ಟಿಗೆ ತೊಳ್ತಾ ಇದ್ದೀನಿ, 7n ಮೈನಸ್ 2n 5n, ಮೈನಸ್ 7 ಪ್ಲಸ್ 2 ಎಷ್ಟಾಗತ್ತೆ? ಮೈನಸ್ 5. ಈ 5 ಇಲ್ಲಿ ತೊಗೊಂಡು ಹೋಗೋಣ. ಸೊ 60 ಪ್ಲಸ್ 5 ಇಸ್ ಈಕ್ವಲ್ ಟು 5n, 65 ಇಸ್ ಈಕ್ವಲ್ ಟು 5n, n ಇಸ್ ಈಕ್ವಲ್ ಟು 65 ಡಿವೈಡೆಡ್ ಬೈ 5. ಇದೆಷ್ಟಾಗತ್ತೆ? 13 ಟೇಬಲ್ಸ್ ಗೊತ್ತಿದೆ, 13 ಅಂತ ಗೊತ್ತಾಗತ್ತೆ. ಸೊ ದೇರ್ಫೋರ್ 13th ಟರ್ಮ್ ಇಸ್ ಈಕ್ವಲ್ ಇನ್ ಬೋತ್ ಎ ಪೀಸ್. ಸ್ವಲ್ಪ ಕನ್ಫ್ಯೂಷನ್ ಇದ್ರೆ ನೀವು ಎಕ್ಸಾಮಲ್ಲಿ ವೆರಿಫೈಯೂ ಮಾಡ್ಬೋದು. ಈ ಎ ಪಿಗೆ 13th ಟರ್ಮ್ ಕಂಡಿದ್ದೀರಿ, ಈ ಎ ಪಿಗೂ ಅದನ್ನೇ ಮಾಡಿ, ಎರಡು ಈಕ್ವಲ್ ಇದ್ರೆ ನಿಮ್ಮ ಆನ್ಸರ್ ಈಕ್ವಲ್ ಅಂತ ಗೊತ್ತಾಗತ್ತೆ. ಸೊ ಇವಾಗ 17th ಕ್ವೆಶನ್ ನೋಡೋಣ. ಸ್ವಲ್ಪ ಡಿಫ್ರೆಂಟ್ ಆಗಿದೆ ಆ್ಯಂಡ್ ಆಲ್ಸೋ ಇಂಪಾರ್ಟೆಂಟ್ ಕ್ವೆಶನ್.
ಸೊ ಇಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಒನ್ ಎ ಪಿ ಕೊಟ್ಟಿದ್ದಾರೆ 3, 8, 13 ಸೋ ಆನ್ 253 ತನಕ. ಫೈಂಡ್ ದ 20th ಟರ್ಮ್ ಫ್ರಮ್ ದ ಲಾಸ್ಟ್ ಫಾರ್ ದಿ ಎ ಪಿ. ಸೊ ನಮಗೆ ಏನ್ ಹಂಗಂದ್ರೆ ಇಲ್ಲಿಂದ ಹಿಂದೆ ಹೋಗ್ತಾ ಇದ್ರೆ 20th ಟರ್ಮ್ ಕಂಡುಹಿಡಿಬೇಕು. ಈ ಫಾರ್ಮುಲಾ ಏನ್ ಹೆಲ್ಪ್ ಮಾಡುತ್ತೆ, ಇವಾಗ ಇದು ಎ ಅಂದ್ರೆ ಇಲ್ಲಿಂದ 20th ಟರ್ಮ್ ಕಂಡುಹಿಡಿಯೋದಕ್ಕೆ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಸೊ ಇಲ್ಲೇನಾಗ್ತಿದೆ, ಎ ಪಿ ಇನ್ಕ್ರೀಸ್ ಆಗ್ತಿದೆ, ಇನ್ಕ್ರೀಸ್ ಆಗ್ತಿರುವಾಗ ಇದನ್ನ ನಾವು 20th ಟರ್ಮ್ ಕಂಡು ಹಿಡಿತಾ ಇದೀವಿ. ಇವ್ರು ಕೇಳ್ತಿರೋದು ಏನು, ಇಲ್ಲಿಂದ ಡಿಕ್ರೀಸ್ ಆಗ್ತಿರುವಾಗ 20th ಟರ್ಮ್ ಎಷ್ಟು ಅಂತ ಕೇಳ್ತಿದ್ದಾರೆ. ಸೊ ಇದೇ ಎ ಪಿನ ಇನ್ನೂ ಕೆಲವು ಟರ್ಮ್ಸ್ ಬರೆಯೋಣ. ಸೊ ಇವಾಗ ನಮ್ಗೆ 3 ಇದೆ, 8 ಇದೆ, 13 ಇದೆ, ಸೊ ಆನ್ ಅಂತ ಇಲ್ಲಿ ಜಾಗ ಬಿಟ್ಬಿಟ್ಟು ಇಲ್ಲಿ 253 ಕೊಟ್ಟಿದ್ದಾರೆ. 253ಗಿಂತ ಮುಂಚೆ ಏನ್ ಬರುತ್ತೆ, ನಮಗೆ ಕಾಮನ್ ಡಿಫ್ರೆನ್ಸ್ ಆಗ್ಲೇ ಗೊತ್ತು, 8-3 ಎಷ್ಟು 5, 253-5 ಎಷ್ಟಾಗತ್ತೆ 248, 248-5 ಎಷ್ಟಾಗತ್ತೆ 243 ಆ್ಯಂಡ್ ಸೋ ಆನ್. ಇದು ನಮ್ಮ ಎ ಪಿ ಇರೋದು. ಏನ್ ಹೇಳ್ತಿದ್ದಾರೆ ಈಗ, ನಮಗೆ ಎ ಈಕ್ವಲ್ ಟು 3 ಇದ್ದಾಗ ನಾವು ಹಿಂಗ್ ಸಾಲ್ವ್ ಮಾಡ್ಬಿಟ್ಟು ನಮ್ಗೆ 20th ಟರ್ಮ್ ಈಸಿಯಾಗಿ ಕಂಡುಹಿಡಿಬೋದು ಈ ಫಾರ್ಮುಲಾ ಯೂಸ್ ಮಾಡ್ಬಿಟ್ಟು. ಸೊ ಈ ಎ ಪಿ ತಗೊಂಡಾಗ ನಮ್ದು ಎ 3 ಇತ್ತು ಮತ್ತೆ ಡಿ 5 ಇತ್ತು. ಇವಾಗ ನಾನು ಈ ಫುಲ್ ಎ ಪಿನ ರಿವರ್ಸ್ ಮಾಡ್ತೀನಿ. ರಿವರ್ಸ್ ಮಾಡ್ಬಾರ್ದ್ರೆ ಏನಾಗತ್ತೆ, 253, 248, 243, 13, 8, 3 ಸೇಮ್ ಎ ಪಿನ ರಿವರ್ಸ್ ಮಾಡೀನಿ. ಇವಾಗ ಎ ಏನಾಗತ್ತೆ, ಫಸ್ಟ್ ಟರ್ಮ್ ಏನಿವಾಗ ಎ ಇಸ್ ಈಕ್ವಲ್ ಟು 253. ಡಿ ಏನಾಗತ್ತೆ, ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್ ಮಾಡಿದ್ರೆ 248-253. ಸೊ 248-253 ಹೇಗೆ ಬರೆಯೋಣ ಇದನ್ನು, 253-248 ಇದನ್ನು ಸಾಲ್ವ್ ಮಾಡಿದ್ರೆ 5 ಬರುತ್ತೆ, ಬಟ್ ನಾವು ಮೈನಸ್ ಸೈನ್ ತೊಗೊಳ್ಬೇಕು ಯಾಕಂದರೆ ಇಲ್ಲಿ ರಿವರ್ಸ್ ಮಾಡಿವಿ. ಸೊ ಡಿ ಇಸ್ ಈಕ್ವಲ್ ಟು ಮೈನಸ್ 5. ನೋಡಿದ್ರೂ ಗೊತ್ತಾಗುತ್ತೆ 253ನ ಕಮ್ಮಿ ಆಗ್ತಿದೆ, 248 ಆಗ್ತಿದೆ, ಮತ್ತೆ ಕಮ್ಮಿ ಆಗ್ತಿದೆ 243 ಆಗ್ತಿದೆ. ಸೊ ಇವಾಗ ನಮ್ಗೆ ಎ ಸಿಕ್ತು, ಡಿ ಸಿಕ್ತು, ಈಸಿಯಾಗಿ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ಟು ಸಾಲ್ವ್ ಮಾಡ್ಬೋದು. ಅವ್ರು ಆಗಲೇ ಹೇಳಿದ್ದಾರೆ 20th ಟರ್ಮ್ ಕಂಡುಹಿಡಿಬೇಕು ಲಾಸ್ಟಿಂದ ಅಂತ, ಲಾಸ್ಟಿಂದ ಅಂತ ಇತ್ತು. ಸೊ ನಾವು ರಿವರ್ಸ್ ಮಾಡ್ಬಿಟ್ವಿ ಎ ಪಿನ, ಇವಾಗ ಫಸ್ಟಿಂದ 20th ಟರ್ಮ್ ಕಂಡುಹಿಡಿಬೋದು. ಸೊ ಇದನ್ನ ಸಾಲ್ವ್ ಮಾಡೋಣ. ಈಗ ಇದನ್ನೆಲ್ಲ ಎರೇಸ್ ಮಾಡ್ತೀನಿ. ಸೊ ಇದನ್ನ ಇಲ್ಲೇ ಇಟ್ಕೊಂಡಿರ್ತೀನಿ. ಸಾಲ್ವ್ ಮಾಡೋದಕ್ಕೆ ಹೇಗೆ, ಎ ಎನ್ ಅಥವಾ ಇಲ್ಲಿ ಎ 20th ಫ್ರಮ್ ದ ಲಾಸ್ಟ್ ಏನಾಗತ್ತೆ, ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಎಷ್ಟು, 253 ಪ್ಲಸ್ ಎನ್ ಮೈನಸ್ 1, 20-1 ಇಂಟು ಡಿ ಏನು, ಮೈನಸ್ 5. ಇದನ್ನ ಹೇಗೆ ಸಾಲ್ವ್ ಮಾಡೋದು, 253 ಪ್ಲಸ್ 20-1 19 ಇಂಟು ಮೈನಸ್ 5. ಇದೆಷ್ಟು, 253 ಮೈನಸ್ 19 ಇಂಟು 5 ಎಷ್ಟು, 95. ಇವಾಗ 253-95 ಅಂದರೆ ಇದು 13, ಇದು 8, ಇದು 14, ಇದು 1, ಇದು 5, ಇದು 1. ಸೊ ಎಷ್ಟಾಗತ್ತೆ, 158. ಮತ್ತು ನಾಪ್ಕ ಇಟ್ಕೊಳ್ಳೋಕೆ ಹೆಂಗೆ ಮಾಡೋದು, ಫ್ರಮ್ ದ ಲಾಸ್ಟ್ ಅಂದಿದ ತಕ್ಷಣ ನೀವು ಫಸ್ಟ್ ಎ ಪಿನ ರಿವರ್ಸ್ ಮಾಡಿ, ರಿವರ್ಸ್ ಮಾಡಿದ್ಮೇಲೆ ಇದು ಫಸ್ಟ್ ಟರ್ಮ್ ಆಗತ್ತೆ. ಕಾಮನ್ ಡಿಫ್ರೆನ್ಸ್ ಈಸಿಯಾಗಿ ನೀವು ಸಬ್ಟ್ರಾಕ್ಟ್ ಮಾಡ್ಬೋದು. ಯಾವಾಗಲೂ ಈ ಕಾಮನ್ ಡಿಫ್ರೆನ್ಸ್ ಮತ್ತು ಫಸ್ಟ್ ಎ ಪಿ ಕೊಟ್ಟಿರೋ ಕಾಮನ್ ಡಿಫ್ರೆನ್ಸ್, ಬರೀ ಸೈನ್ ಮಾತ್ರ ಚೇಂಜ್ ಆಗುತ್ತೆ ಅಷ್ಟೆ. ಇವಾಗ 19th ಕ್ವೆಶನ್ ನೋಡೋಣ, ಒಂದು ಸ್ಟೇಟ್ಮೆಂಟ್ ಪ್ರಾಬ್ಲಮ್ಮು. ಸೊ ಏನು ಹೇಳಿದ್ದಾರೆ ಅಂದರೆ, 1995ಇಂದ ವರ್ಕ್ ಮಾಡೋಕ್ಕೆ ಶುರು ಮಾಡಿದ್ದಾರೆ ಯಾರು. ಸ್ಟಾರ್ಟಿಂಗಲ್ಲಿ ಫಸ್ಟ್ನೇ ವರ್ಷ ವರ್ಕ್ ಮಾಡ್ತಿರುವಾಗ 5,000 rupees ಪರ್ ಇಯರ್ ಸಿಕ್ತು. ನೆಕ್ಸ್ಟ್ ಏನಾಗ್ತಿತ್ತು ಅಂದರೆ, ಎವ್ರಿ ಇಯರು 200 rupees ಎಕ್ಸ್ಟ್ರಾ ಆ್ಯಡ್ ಮಾಡ್ತಿದ್ರು. ಏನು ಕೇಳ್ತಿದ್ದಾರೆ, ಯಾವ ವರ್ಷದಲ್ಲಿ ಅವ್ರ ಇನ್ಕಮ್ಮು 7,000 ರೀಚ್ ಆಗುತ್ತೆ. ಸೊ ಬ್ರೇಕ್ ಡೌನ್ ಮಾಡ್ಬಿಟ್ಟು ಬರೆದಾಗ ಸ್ಟಾರ್ಟಿಂಗಲ್ಲಿ 5,000 ಇತ್ತು. ನೆಕ್ಸ್ಟ್ ಏನು ಸಿಕ್ತು, 2,000 ಆ್ಯಡ್ ಆಯಿತು ಇದಕ್ಕೆ. ಸೊ 5,200 ಆ್ಯಡ್ ಆಯಿತು ಇದಕ್ಕೆ. ಸೊ 5,000 + 5,000 + 200 ಎಷ್ಟಾಯಿತು, 5,200. ನೆಕ್ಸ್ಟ್ ಏನಾಯಿತು, ಮತ್ತೆ 200 ಆ್ಯಡ್ ಆಯಿತು ಇದಕ್ಕೆ. ಸೊ 5,400. ಹಿಂಗೆ ಕಂಟಿನ್ಯೂ ಆಗಿ ಆಗಿ ಯಾವುದೋ ವರ್ಷದಲ್ಲಿ 7,000 ಆಯಿತು. ಅವ್ರು ಕೇಳ್ತಿದ್ದಾರೆ ಎಷ್ಟನೇ ವರ್ಷದಲ್ಲಿ 7,000 ಆಯಿತು ಅಂತ. ಏನಾಯ್ತು, ಏನು ಸಿಕ್ತು ನಮಗೆ, ಇದು ಒಂದು ಎ ಪಿ. ಇದು ಏನು ಗೊತ್ತು, ಎ ಇಸ್ ಈಕ್ವಲ್ ಟು 5,000, ಎ ಎನ್ ಇಸ್ ಈಕ್ವಲ್ ಟು 7,000. ಇನ್ನೇನು ಗೊತ್ತು ನಮಗೆ, ಡಿ ಗೊತ್ತು. ಡಿ ಹೇಗೆ ಕಂಡುಹಿಡಿಯೋದು, 5,200 - 5,000 ಎಷ್ಟಾಗತ್ತೆ, 200.
ಇಲ್ಲಿ 200 ಇಂದ ಹೇಗೂ ಇನ್ಕ್ರೀಸ್ ಆಗ್ತಿದೆ ಸೊ ನಮ್ಮ ಹಿಂಟ್ ಆಗಲೇ ಅಲ್ಲಿದೆ ಏನು ಕಂಡುಹಿಡಿಬೇಕು ಎನ್ ಕಂಡುಹಿಡಿಬೇಕು ಸೊ ಈ ಫಾರ್ಮುಲಾ ಸಿಮ್ನೆ ಸಬ್ಸ್ಟಿಟ್ಯೂಟ್ ಮಾಡೋಣ ಸೊ ಏನು ಸಿಗುತ್ತೆ 7000 ಈಸ್ ಈಕ್ವಲ್ ಟು 5000 ಇದು ಎ ಪ್ಲಸ್ ಎನ್ ಗೊತ್ತಿಲ್ಲ ಸೊ ಹಂಗೆ ಬರೆಯೋಣ ಎನ್ ಮೈನಸ್ ಒನ್ ಇಂಟು ಡಿ ಎಷ್ಟು 200 ಏನಾಯ್ತು ಇಲ್ಲಿ ಇದು ಇಲ್ಲಿ ತೊಗೊಂಡು ಹೋದ್ರೆ ಮೈನಸ್ ಆಗುತ್ತೆ ಸೊ 7000 ಮೈನಸ್ 5000 ಈಸ್ ಈಕ್ವಲ್ ಟು ಎನ್ ಮೈನಸ್ ಒನ್ ಇಂಟು 200 7000 ಮೈನಸ್ 5000 ಎಷ್ಟು 2000 2000 ಈಸ್ ಈಕ್ವಲ್ ಟು ಎನ್ ಮೈನಸ್ ಒನ್ ಇಂಟು 200 ಈ 200 ಇಲ್ಲಿ ತೊಗೊಂಡು ಬಂದರೆ ಡಿನಾಮಿನೇಟರ್ ಬರುತ್ತೆ ಸೊ ಏನಾಗುತ್ತೆ 2000 ಡಿವೈಡೆಡ್ ಬೈ 200 ಈಸ್ ಈಕ್ವಲ್ ಟು ಎನ್ ಮೈನಸ್ ಒನ್ ನೋಡಿದ್ರೆ ಗೊತ್ತಾಗುತ್ತೆ 200 ಒನ್ಸ 200 ಟೆನ್ಸ ಸೊ ಏನು ಸಿಗ್ತಿದೆ ಎನ್ ಮೈನಸ್ ಒನ್ ಈಸ್ ಈಕ್ವಲ್ ಟು 10 ಅಥವಾ ಎನ್ ಈಸ್ ಈಕ್ವಲ್ ಟು 11 ಏನಿದ್ರ ಮೀನಿಂಗು 11th ವರ್ಷದಲ್ಲಿ 7000 ಆಗ್ತಿದೆ ಅಂತ ಸೊ ಯಾ ಇಯರ್ ಅಂತ ಕೇಳಿದ್ರೆ 1995 ಇಂದ 11 ಇಯರ್ಸ್ ಆ್ಯಡ್ ಮಾಡ್ಬೋದು ಸೊ 96-97 ಆ ಥರ ಮಾಡ್ಕೊಂಡ್ಬಿಟ್ಟು ನಮಗೆ 2006 ವರ್ಷದಲ್ಲಿ ಅಂತ ಸಿಗುತ್ತೆ ಸೊ ಹಿಂಗೂ ಬರೀಬೋದು 2006 ವರ್ಷದಲ್ಲಿ ಹಿಂಗಾಗುತ್ತೆ ಅಂತ ಬಟ್ ಯಾವಾಗಲೂ ಎನ್ ಎಷ್ಟು ಅಂತ ಸ್ಪೆಸಿಫೈ ಮಾಡಲೇಬೇಕು ಸೊ ಏನು ಬರೀಬೋದು ಸ್ಟೇಟ್ಮೆಂಟ್ ಪ್ರಾಬ್ಲಮ್ ಸೊ ಸ್ಟೇಟ್ಮೆಂಟಲ್ಲೇ ಎಂಡ್ ಮಾಡಬೇಕು ಸೊ ದೇರ್ ಫೋರ್ 11th ಇಯರ್ ದ ಇನ್ಕಮ್ becomes rupees 7000 beautiful english il bariri so in 11th year yenadru adala neevu figure out madabodu but very important barile beku hello so neevu ili tanka nodira andre nan helid kelskonbud malgilla anta artha aitu so very important first of all description box in check maadi al kelu resources attach maadivi ee chapter related ಸೆಕೆಂಡ್ಲಿ ಯಾವುದಾದ್ರೂ ಡೌಟ್ಸ್ ಇದ್ದರೆ ಕ್ವೆಶನ್ಸ್ ಇದ್ದರೆ ಅಥವಾ ನನಗೆ ಫೀಡ್ಬ್ಯಾಕ್ ಇದ್ದರೆ ಅಕ್ಕ ನೀವು ಹೇಳಿದ್ದು ಏನೂ ಅರ್ಥ ಆಗಿಲ್ಲ ಆ ಥರ ಇದ್ದರೆ ನಿಮಗೆ 3 ಆಪ್ಷನ್ಸ್ ಇದೆ 1 ಕಾಮೆಂಟ್ ಸೆಕ್ಷನಲ್ಲಿ ನೀವು ಕಾಮೆಂಟ್ ಮಾಡ್ಬೋದು 2 ನಮ್ಮ ವಾಟ್ಸಾಪ್ ನಂಬರಿಗೆ ನೀವು ಮೆಸೇಜ್ ಕಳಿಸ್ಬೋದು ಅಥವಾ 3 ನಮ್ಮ ಇಮೇಲ್ ಐಡಿಗೆ ಒಂದು ಮೇಲ್ ಕಳಿಸ್ಬೋದು ನಮ್ಮ ಇಮೇಲ್ ಐಡಿ info.projectsitara@gmail.com ನಮ್ಮ ಹೇಳಿರೋ ವಿಡಿಯೋಸ್ಲೆಲ್ಲ ನಿಮ್ಗೆ ಏನಾದರೂ ಅರ್ಥ ಆಗಿದೆ ಅಂತ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ಇನ್ನೂ ವಿಡಿಯೋಸ್ ಬೇರೆ ಚಾಪ್ಟರ್ಸ್ ಮೇಲೂ ರಿಲೀಸ್ ಮಾಡ್ತೀವಿ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್